ಹಿಂದೂಗಳ ಮೇಲೆ ದೇಶಾದ್ಯಂತ ನಡೆದಿರುವ ದೌರ್ಜನ್ಯ, ಹಲ್ಲೆ, ಕೊಲೆ, ಹಿಂದೂಗಳ ಮತಾಂತರ, ಲವ್ ಜಿಹಾದ್ ಇವೆಲ್ಲ ಖಂಡಿಸಿ ಧರ್ಮ ರಕ್ಷಾ ಸಮಿತಿ ಬ್ಯಾಟರಾಯನ್ಪುರ ಮತ್ತು ನಾಗರಿಕರ ವತಿಯಿಂದ ಧರ್ಮ ಜಾಗೃತಿ ಮೂಡಿಸುವ ಸಲುವಾಗಿ ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿದ್ರು. ಮಾಜಿ ಕಾರ್ಪೊರೇಟರ್ ಬಿಎಸ್ ಆನಂದ್ ರವರ ನೇತೃತ್ವದಲ್ಲಿ ಧರ್ಮ ರಕ್ಷಾ ಸಮಿತಿಯ ಅಧ್ಯಕ್ಷರಾದ ಆನಂದ್ ಗೌಡ ಹಾಗೂ ಕಾರ್ಯದರ್ಶಿ ಯಶವಂತ್ ಗೌಡರವರ ಮುಖಂಡತ್ವದಲ್ಲಿ ಈ ಜಾಥಾ ಬ್ಯಾಟರಾಯನ್ಪುರದ ಗಾಳಿ ಆಂಜನೇಯ ದೇವಸ್ಥಾನದಿಂದ ಪ್ರಾರಂಭವಾಗಿ ಬ್ಯಾಟರಾಯನ್ಪುರ ಪ್ರತಿ ರಸ್ತೆಯಲ್ಲೂ ಸಾಗಿ ಕೊನೆಗೆ ಬ್ಯಾಟರಾಯನ್ಪುರ ಸರ್ಕಾರಿ ಶಾಲೆಯಲ್ಲಿ ಮುಕ್ತಗೊಂಡಿತು. ಜಾಥಾಗೆ ಮೆರುಗು ನೀಡುವಂತೆ ಜಾಥಾ ಉದ್ದಕ್ಕೂ ಇದ್ದ ಬೃಹತ್ಕಾರದ ಆಂಜನೇಯ ಹಾಗೂ ಶ್ರೀರಾಮನ ಮೂರ್ತಿಗಳು ಜನರನ್ನ ಭಕ್ತಿ ಸಾಗರದಲ್ಲಿ ತೇಲಾಡಿಸಿದವು. ಜಾಥಾದಲ್ಲಿ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಎಂಎಲ್ಸಿ ಅಶ್ವಥ್ ನಾರಾಯಣ್, ಗೋವಿಂದ ರಾಜನಗರದ ಬಿಜೆಪಿ ಮುಖಂಡ ಉಮೇಶ್ ಶೆಟ್ಟಿ, ವಿಜಯನಗರದ ಬಿಜೆಪಿ ಮುಖಂಡ ಟಿವಿ ಕೃಷ್ಣ ಹಾಗೂ ಕೆಪಿ ಅಗ್ರಹಾರದ ವಾರ್ಡ್ ಅಧ್ಯಕ್ಷರಾದ ಶ್ರೀನಿವಾಸ್ ಹಾಗೂ ಅನೇಕ ಹಿಂದೂಪರ ಸಂಘಟನೆಗಳು ಭಾಗಿಯಾಗಿದ್ದವು. ಪ್ರಭು ಶ್ರೀ ರಾಮಚಂದ್ರ ಮಹಾರಾಜ್ ಕೀ ನಾವೆಲ್ಲ ಒಂದು ನಾವೆಲ್ಲ ಒಂದು ಜೈ ಜೈ ಮಾತಾ ಭಾರತ ಮಾತಾ ಜೈ ಜೈ ಮಾತಾ ಭಾರತ ಮಾತಾ ಭಾರತ ಮಾತಾ ಕೀ ಒಂದೇ ಜಮ್ಮು ಮತ್ತು ಕಾಶ್ಮೀರ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.